ಸಿಮೆಂಟ್ ಒಂಚೂರು ಬಂಡ್ಲಿಗೆ ಹಾಕ್ಕೊಳ್ಳೋಣ. ಈಗ ಸಾಕು ಅನಿಸುತ್ತೆ. ನೀರು ನಾವು ಇದು ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ನೀರು ಇದ್ದರೆ ಸಾಕು. ಈಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಥರ ಇರಬೇಕು ಅದು. ಆ್ಯಕ್ಚುಲಿ ಬನ್ನಿ, ಜೀನ್ಸ್ ಪ್ಯಾಂಟ್ನ ನೀಟಾಗಿ ತೊಳ್ಕೊಳ್ಳೋಣ. ಈಗ ಫುಲ್ಲು ನೀಟಾಗಿ ತೊಳ್ಕೊಬೇಕು. ತೊಳೆದು ಹಿಂಡು ಬಿಡೋಣ ಒಂದ್ಸತಿ, ನೀಟಾಗಿ ಹಿಂಡೋಣ. ಪೇಪರ್ನ ಉಂಡುಂಡೆ ಮಾಡಿ ಇಕ್ಕೊಂಬಿಡೋಣ. ಆ ಜೀನ್ಸ್ ಪ್ಯಾಂಟ್ನ ನೀಟಾಗೆ ಸಿಮೆಂಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಅದು ನೀಟಾಗಿ. ನಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಫೋಲ್ಡ್ ಮಾಡ್ಕೊಬೇಕು. ಈಗ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ, ನನಗೆ ಈ ಡಿಸೈನ್ ಇಷ್ಟ ಆಯಿತು, ಅದಕ್ಕೆ ನಾನು ಈ ಡಿಸೈನಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ವೇಸ್ಟ್ ಬಟ್ಟೆ ತೊಗೊಂಡು ಅದನ್ನು ಒಂದು ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ತೆಗೆಯೋಣ. ಈಗ ಆ ಉಂಡುಂಡೆ ಪೇಪರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ತುಂಬಿಸ್ಬೇಕೀಗ ನೋಡ್ರಿ ಯಾವ ಥರ ತುಂಬಿಸ್ಬೇಕಂತ. ಮಿಕ್ಕಿರೋ ಸಿಮೆಂಟ್ನ ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಬ್ರಷ್ ಮಾಡಿಕೊಡ್ಬೇಕು. ನೀಟಾಗಿ ಎಲ್ಲ ಸೈಡು ಬ್ರಷ್ ಮಾಡಬೇಕು ಸಿಮೆಂಟ್ನ. ಅದು ಯಾಕಂದರೆ ಸಿಮೆಂಟ್ ಎಲ್ಲ ಕಡೆ ಹಿಡ್ದಿರಲ್ಲ ಸ್ಟಾರ್ಟಿಂಗು. ಈಗ ಒಂದು ಸತಿ ನಾವು ಬ್ರಷ್ ಮಾಡಿಕೊಟ್ರೆ ನೀಟಾಗಿ ಸಿಮೆಂಟ್ನ ಎಲ್ಲ ಕಡೆಯೂ ಹಿಡಿತದೆ. ಪೇಪರ್ ಸಾಕಾಗಿಲ್ಲ ಅಂತ ಒಂದು ಸ್ವಲ್ಪ ಕವರ್ನು ಹಾಕಿದ್ವಿ. ಈಗ ಅದನ್ನೆಲ್ಲ ನೀಟಾಗಿ ತೆಗಿತಾ ಇದ್ವಿ. ಡ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಸಿಮೆಂಟು ನೀರು ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಒಂಚೂರು ಅಪ್ಲೈ ಮಾಡಬೇಕೀಗ. ಈ ಥರ ಒಂದು ಎರಡು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು.
ಈಗ ಅದನ್ನು ಇಕ್ಕಕ್ಕೊಂದು ಸ್ಟ್ಯಾಂಡ್ ರೆಡಿ ಮಾಡಬೇಕಲ್ಲ, ಅದೇ ಸ್ಟ್ಯಾಂಡ್ ರೆಡಿ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಸೈಡು ಮಣ್ಣು ಹಾಕಿ ತುಂಬಬೇಕು, ಯಾಕಂದ್ರೆ ಒಂದು ಚೂರು ಚೂರು ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಸಿಮೆಂಟ್ ಹೋಗ್ಬಿಡ್ತದೆ. ಈಗ ನೀಟಾಗಿ ಸಿಮೆಂಟ್ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಸಿಮೆಂಟ್ ಹಾಕ್ತಾಯಿದ್ವಿ. ಈ ಥರ ಒಂಚೂರು ಲೆವೆಲ್ ಮಾಡ್ಕೊಬೇಕು. ನೀಟಾಗೆ ಮಿಕ್ಸ್ ಮಾಡಿಕೊಂಡು ಲೆವೆಲ್ ಮಾಡಬೇಕು. ನಮಗೀಗ ಪಾಟ್ ರೆಡಿಯಾಗೈತೆ, ಕಂಬಿನ ನೀಟಾಗಿರಬೇಕು, ಯಾಕಂದರೆ ವೆಯ್ಟ್ಗೆ ಹೊಡೆದೋಗ್ಬಿಡ್ತದೆ ಸ್ಟ್ಯಾಂಡು. ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಅಲ್ಲಿ ಕಂಬಿ ಸಿಕ್ತು, ಕಂಬಿನ ರೆಡಿ ಮಾಡ್ಕೊಂಡಿದ್ವಿ. ಈಗ ಅದರ ಮೇಲೆ ನೀಟಾಗಿ ಇಟ್ಬಿಟ್ರೆ ಈಗ ಸಿಮೆಂಟ್ನ ಕಂಬಿ ಮೇಲೆ ಹಾಕ್ಬಿಟ್ಟು ಆದಷ್ಟು ಲೆವೆಲ್ ಮಾಡಬೇಕೀಗ. ಇದು ಮನೇಲಿ ವೇಸ್ಟಾಗಿ ಬಿದ್ದಿತ್ತು, ಸದ್ಯಕ್ಕೆ ಅದ್ರ ಮೇಲೆ ಇಕ್ಕೋಣ ಅಂತ ತೊಗೊಂಬಂದೆ. ನೋಡೋಕ್ಕೂ ಚೆನ್ನಾಗಿತ್ತು. ಈ ಮನೇಲಿ ಇರುತ್ತಲ್ಲ ವೇಸ್ಟ್ ಚಿಕ್ಕ ಚಿಕ್ಕ ಪೀಸ್ಗಳು, ಅದನ್ನು ಅದ್ರ ಮೇಲೆ ಇಕ್ಬಿಟ್ಟು ಅದ್ರ ಮೇಲ್ಗಡೆ ಒಂಚೂರೀಗ ಸಿಮೆಂಟ್ ಹಾಕಿದ್ರೆ ವೇಸ್ಟ್ ಆಗಿರೋ ಕಂಬಿನೂ ಒಂದು ಸ್ವಲ್ಪ ಸೆಕ್ಯೂರ್ ಆಗುತ್ತಲ್ಲ. ಈಗ ನೀಟಾಗೆ ಲೆವೆಲ್ ಮಾಡಿ ಒಂಚೂರು ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು. ನೀಟಾಗಿ ಲೆವೆಲ್ ಮಾಡ್ತಾ ಲೆವೆಲ್ ಆಗೈತೆ ಈಗ ಅನ್ಕೊಂತೀನಿ. ಎರಡು ದಿನ ಬಿಟ್ಟು ಆಮೇಲೆ ಇದನ್ನು ನೀಟಾಗಿ ರಿಮೂವ್ ಮಾಡ್ತೀನಿ. ನೋಡ್ಕೊಂಡು ರಿಮೂವ್ ಮಾಡಬೇಕು, ಇಲ್ಲಾಂದರೆ ಎಡ್ಜಸ್ಸು ಡ್ಯಾಮೇಜ್ ಆಗುತ್ತೆ. ಈ ಥರ ಉಂಡುಂಡೆ ಮಾಡಿ ನೀಟಾಗಿಟ್ಟರೆ ಅದೊಂದು ಡಿಸೈನ್ ಆಗುತ್ತೆ ಅಂತ ಇಟ್ಟು ನೋಡಿದೆ, ಚೆನ್ನಾಗೇ ಇತ್ತು. ಸರಿ, ಈ ಥರ ಇಟ್ಟು ನೋಡೋಣ ಅಂತ ಬಿಡ್ತಾ ಇದ್ದೀನಿ. ಯಾರಾದರೂ ಟ್ರೈ ಮಾಡ್ತೀನಿ ಅಂದರೆ ಸದ್ಯಕ್ಕೊಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ ಬೆಟ್ರು, ಇಲ್ಲಾಂದರೆ ಕೈಯಲ್ಲಿರೋ ಒಂದು ಚೂರು ಚೂರು ಚರ್ಮ ಹೋಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊಬೋದು ಬೇಕಾದ್ರೆ. ಒಂದ್ರ ಪಕ್ಕ ಒಂದ್ರ ಪಕ್ಕ ನೀಟಾಗಿ ಜೋಡಿಸ್ಕೊಂಡು ಹೋಗ್ಬೇಕು. ಈಗ ರೆಡಿ ಆಗೈತೆ, ಫುಲ್ ರೆಡಿ ಆಯಿತು. ಬಿಸಿಲಲ್ಲಿ ಎರಡು ದಿನ ಇಟ್ಟೆ. ಇನ್ನೊಂದು ಐಡಿಯಾ ಬಂತು, ಅದ್ರ ಮೇಲ್ಗಡೆ ಒಂದು ಜೆಲ್ಲಿ ಇಕ್ಕಿದ್ದೀನಿ, ಏನಕ್ಕಂದ್ರೆ ಒಂದು ಸ್ವಲ್ಪ ಹೈಟ್ ಆಗಿರಲಿ ಅಂತ. ಮನೆಯಲ್ಲಿ ಹಳೆ ಜೀನ್ಸ್ ಇರುತ್ತಲ್ಲ, ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ನೀಟಾಗಿ ಸಿಮೆಂಟಲ್ಲಿ ಮಿಕ್ಸ್ ಮಾಡಿಕೊಂಡು ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಒಂದು ನಾಲ್ಕು ಪೀಸ್ ಇದೆ,
ನಾಲ್ಕು ಪೀಸ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸಿಮೆಂಟಲ್ಲಿ. ಆಮೇಲೆ ಅದನ್ನು ನಾವು ಮಾಡಿರೋ ಸ್ಟ್ಯಾಂಡಿಗೆ ಅದ್ರ ಮೇಲೆ ಲೇಯರಾಗಿ ಹಾಕಿ ಎಕ್ಸ್ಟ್ರಾ ಬರುತ್ತೆ ಅದನ್ನ ಸೀಸರಲ್ಲಿ ನೀಟಾಗಿ ಕಟ್ ಮಾಡಿಬಿಡಬೇಕು. ಈ ಥರ ಆ ಎಡ್ಜಸ್ ಎಲ್ಲ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಇನ್ನು ಮಾಡ್ತಾಯಿದ್ದೀನಲ್ಲ ಈ ಥರ ನೋಡ್ರಿ ನೀಟಾಗಿ ಶೇಪ್ ಅದು ಇನ್ ಒಳಗಡೆ ಬಂದು ಯಾವ ಶೇಪಿಗಿದೋ ಆ ಶೇಪಿಗೆ ನೀಟಾಗಿ ಟರ್ನ್ ಮಾಡ್ಕೊಬೇಕು. ಮತ್ತು ಆ ಎಕ್ಸ್ಟ್ರಾ ಇರೋ ಪೀಸ್ನ ಸೀಸರಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಡಬೇಕು. ಅದನ್ನು ಎಕ್ಸ್ಟ್ರಾ ಇರೋ ಪೀಸ್ನ ನೀಟಾಗಿ ಲೆವೆಲಾಗಿ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ನೀಟಾಗಿ ಲೆವೆಲ್ ಮಾಡ್ಕೊಂಬಿಡಬೇಕು. ಈಗ ನೋಡ್ರಿ ಹೆಂಗಿದೆ ಅಂತ. ಒಳಗಡೆ ನೀಟಾಗಿ ಸಿಮೆಂಟು ಮತ್ತು ಬ್ರಷ್ ತೊಗೊಂಡು ನೀಟಾಗಿ ಬ್ರಷ್ ಮಾಡಬೇಕು. ಡ್ರೈ ಆಗಿದ್ಮೇಲೆ ವೈಟ್ ಪೇಂಟ್ನ ಅದ್ರ ಮೇಲೆ ಅಪ್ಲೈ ಮಾಡಬೇಕು. ನೀಟಾಗಿ ಎಲ್ಲ ಸೈಡ್ ವೈಟ್ ಪೇಂಟ್ನ ಅಪ್ಲೈ ಮಾಡಬೇಕು. ಒಂಚೂರು ನೀರು ಮಿಕ್ಸ್ ಮಾಡ್ಕೊಬೇಕು ವೈಟ್ ಪೇಂಟ್ಗೆ ಈ ಥರ ಎಲ್ಲ ಸೈಡ್ ಹೊಡಿಬೇಕಿದು. ಈ ಥರ ಒಂದು ಪ್ಯಾಟರ್ನ್ ತಗೊಬೇಕು ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ಗೆ ಅದನ್ನ ಮಾರ್ಕ್ ಮಾಡ್ಬೇಕು. ಆ ಪ್ಯಾಟರ್ನ್ ತಗೊಂಡು ಎಲ್ಲ ಸೈಡು ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ಪೇ ಲೆವೆಲ್ ಆಗಿರು ಮಾರ್ಕು ನೋಡ್ರಿ. ಈ ಥರ ಮಾರ್ಕ್ ನೀಟಾಗಿ ಮಾಡ್ಕೊಬೇಕು. ಮೇಲ್ಗಡೆಲ್ಲ ಮಾರ್ಕ್ ಮಾಡೋಕ್ಕೆ ಈಸಿ ಇತ್ತು, ಒಂದು ಸ್ವಲ್ಪ ಬಾಟಮಲ್ಲಿ ಮಾರ್ಕ್ ಮಾಡೋಕ್ಕೆ ಮಾತ್ರ ಒಂದು ಸ್ವಲ್ಪ ಕಷ್ಟ ಇತ್ತು. ಮಾರ್ಕಿಂಗ್ ಆಗೈತೆ, ಈಗ ಮಾರ್ಕಿಂಗ್ ನೋಡಿ ಹೆಂಗಿದೆ ಅಂತ. ಮುಂದೆ ಕಡೆ ಸೈಡು
ಹಿಂದೆ ಕಡೆ ಮಾರ್ಕಿಂಗು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಬಿಡಬೇಕು. ಈಗ ನಾವು ಎಲ್ಲೆಲ್ಲಿ ಬ್ಲ್ಯಾಕ್ ಪೇಂಟ್ ಮಾಡ್ತಾ ಇದ್ದೀವೋ ಅಲ್ಲಿ ಬಿ ಅಂತ ಬರೆದ್ಬಿಟ್ರೆ ನಮಗೆ ಪೇಂಟ್ ಮಾಡೋಕೆ ತುಂಬ ಈಸಿ ಇರುತ್ತೆ. ಇಲ್ಲಂದರೆ ಏನೇನು ಮಾಡ್ತೀವಿ ಅಂದರೆ ಒಂದು ಪಕ್ಕದಲ್ಲೇ ಪೇಂಟ್ ಮಾಡ್ಬಿಡ್ತೀವಿ, ಅದ್ರ ಪಕ್ಕದಲ್ಲೂ ಪೇಂಟ್ ಮಾಡ್ತೀವಿ. ಈ ಥರ ಮುಂಚೆನೇ ಮಾಡಿಕೊಂಡ್ರೆ ತುಂಬ ಈಸಿ. ಇದು ಅಂಗಡಿ ಸಿಗುತ್ತೆ ಬ್ಲ್ಯಾಕ್ ಕಲರ್ ಪೇಂಟು, ಏನೋ ಒಂದು 30 ರೂಪಾಯಿ ಇರುತ್ತೆ. ಆ ಪೇಂಟ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಎಲ್ಲೆಲ್ಲಿ ಬಿ ಅಂತ ಬರೆದಿದ್ದೀವೋ ಅಲ್ಲೆಲ್ಲ ಪೇಂಟ್ ಮಾಡ್ಕೊಂಬಿಡಬೇಕು. ಅದು ತುಂಬ ಕಷ್ಟ ಪೇಂಟ್ ಮಾಡೋದು. ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತಾ ಬಂತು. ಇನ್ನೊಂಚೂರು ಬಾಟಮಲ್ಲಿ ಪೇಂಟ್ ಮಾಡಬೇಕು, ಆದರೆ ಬಾಟಮ್ ಮಾಡೋದು ತುಂಬ ಕಷ್ಟ. ಇಲ್ಲಿವರೆಗೂ ಫಿನಿಶ್ ಆಗೈತೆ. ಒಂಚೂರು ಟಚಪ್ ಮಾಡಬೇಕಿನ್ನು. ಚೆನ್ನಾಗಿ ಬಂದಿದೆ ಅನ್ಕೊಂತ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂಚೂರು ಪೇಂಟ್ ಮಿಕ್ಕಿತ್ತು, ಅದನ್ನು ರೌಂಡ್ ರೌಂಡಾಗಿ ಸಿಮೆಂಟ್ ಇಕ್ಕಿದ್ನಲ್ಲ ಅಲ್ಲಿ ಒಂಚೂರು ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಿದೆ. ಚೆನ್ನಾಗೇ ಕಾಣಿಸ್ತು. ಫುಲ್ಲು ಅಪ್ಲೈ ಮಾಡ್ತಾಯಿದ್ದೀನಿ ಈಗ. ಸಾಕಿಷ್ಟು. ಓಕೆ, ಈಗ ಒಂಚೂರು ಲೈವ್ ಪ್ಲ್ಯಾಂಟು, ಮನೇಲಿ ಇತ್ತು ಒಂಚೂರು ಲೈವ್ ಪ್ಲ್ಯಾಂಟು, ಅದನ್ನು ಇಡ್ತಾ ಇದ್ದೀನಿ ಈಗ. ನೀರು ಮೇಲೆ ಹಾಕಿದ್ರೆ ಅದು ಒಂದು ಸ್ವಲ್ಪ ಚೆನ್ನಾಗೂ ಕಾಣಿಸುತ್ತೆ. ಮತ್ತು ಈ ಫಿಶ್ಗೆಲ್ಲ ಒಂಥರ ಆಕ್ಸಿಜನ್ ಇದ್ದಂಗೆ ಅದು ಲೈವ್ ಪ್ಲ್ಯಾಂಟು. ಏರ್ ಫಿಲ್ಟರ್ ಹಾಕೋದು ಬೇಡ, ಏನೂ ಬೇಡ. ಅದೊಂಚೂರು ನೀಟಾಗೆ ಎಲ್ಲ ಕಡೆಯೂ ಡಿವೈಡ್ ಆಗಬೇಕಲ್ಲ, ಅದಕ್ಕೆ ಎಲ್ಲ ಕಡೆ ಡಿವೈಡ್ ಮಾಡ್ತಾ ಇದ್ದೀನಿ. ಅದರೊಳಗಡೆ ಒಂಚೂರು ಗಪ್ಪೀಸು, ಒಂದು 10 ಗಪ್ಪೀಸ್ ಇಸ್ಕೊಂಬಂದೆ, ಬಿಟ್ಟು ನೋಡೋಣ ಸ್ಯಾಂಪಲು. ಈಗ ನೀರಲ್ಲಿ ಬಿಡ್ತಾ ಇದ್ದೀನಿ. ನೋಡ ಚೆನ್ನಾಗಿತ್ತು. ಇಲ್ಲಿವರೆಗೂ ರೆಡಿ ಆಗೈತೆ. ಈ ಕಡೆ ನೀರಲ್ಲಿ ಗಪ್ಪೀಸು ಬಿಡ್ಬೋದು, ಆ ಪಾಟಲ್ಲಿ ಅದರೊಂದು ಗಿಡನೂ ಹಾಕ್ಬೋದು. 2-in-1 ಅಂತೀವಲ್ಲ ಅದೇ ಇದು. ಗಪ್ಪೀಸು ಕಾಣಿಸ್ತಾ ಇದೆಯಾ ಯಾರಿಗಾರು? ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋ ನೆಕ್ಸ್ಟ್ ಆಗ್ತಾ ಇರ್ತೀನಿ.
ಹಿಂಗೆ ಬರ್ತಾ ಐತೆ ಒಂದೊಂದೇ ಮುಂದೆಗಡೆ. ಅಪ್ಪಾಡ್ತಾರೆ ಆಯ್ತಲ್ಲ ಅದಕ್ಕೆ ಒಂಚೂರು ಮಣ್ಣು ತುಂಬ್ತಿದ್ದೀವಿ, ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲೆ. ಅದಕ್ಕೆ ಒಂಚೂರು ಕೋಕೋ ಪಿಟ್ಟು, ಕೋಕೋ ಪಿಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಗಿಡ ಚೆನ್ನಾಗಿ ಬೆಳೀತದೆ. ಈಗ ನಾವು ಈಸ್ಕೊಂಬಂದಿರೋ ಗಿಡನ ಕವರ್ ಕಿತ್ತು, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕವರ್, ಬ್ಲ್ಯಾಕ್ ಕವರು, ಅದನ್ನ ನೀಟಾಗಿ ಕಿತ್ತು ನಾವು ಮಾಡಿರೋ ಪಾಟ್ ಒಳಗಡೆ ಇಡೋಣ. ಈಗ ನೀಟಾಗಿ ಇಟ್ಟು ಆ ಸೈಡಿಗೆಲ್ಲ ಈಗ ಒಂಚೂರು ಮಣ್ಣಾಕ್ಬಿಟ್ಟು ಆಯಿತು. ಸೈಡಿಗೆಲ್ಲ ಒಂಚೂರು ಈಗ ಮಣ್ಣು ಹಾಕೋಣ, ಎಲ್ಲ ಸೈಡು ಮಣ್ಣು ಹಾಕಬೇಕು ನೀಟಾಗಿ. ಮತ್ತೆ ಈಗ ಒಂಚೂರು ನೀರು ಸ್ಪ್ರೇ ಮಾಡೋಣ ಈಗ, ಯಾಕಂದರೆ ಗಿಡ ನೆಟ್ಟಿದ ತಕ್ಷಣನೇ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಆ ಸೈಡು ಸ್ಪ್ರೇ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್ ಹೆಂಗೈತೆ ಅಂತ, ಈ ಗಿಡ ಹೆಂಗೈತೆ, ಈ ಪಾಟು, ಆ ಮೀನು, ಈ ಕಡೆ ಪಾಟು ಆಯಿತು, ಈ ಕಡೆ ಮೀನು ಇದೆ. ಅದರಲ್ಲಿ ಯಾರಿಗಾದ್ರು ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಗೆ ಇಷ್ಟ ಇದ್ದರೆ ಆ ಬೆಲ್ ಬಟನ್ ಒಂದು ಪ್ರೆಸ್ ಮಾಡಿಬಿಡಿ.